ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಎಂಜಿ ರಸ್ತೆಯ ಕನ್ಸರ್ವೆನ್ಸಿಯಲ್ಲಿ ಫುಟ್ಪಾತ್ ವ್ಯಾಪಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ವ್ಯಾಪಾರಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನ ಪಾಲಿಕೆ ಎಂಜಿ ರಸ್ತೆ ಪ್ರಮುಖ ವ್ಯಾಪಾರ ಸ್ಥಳ. ಇಲ್ಲಿಗೆ ನಿತ್ಯ ಸಾವಿರಾರು ಮಂದಿ ಆಗಮಿಸಿ ತಮಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿಸುತ್ತಾರೆ. ಅಲ್ಲದೆ ಈ ರಸ್ತೆಯಲ್ಲಿ ಸದಾ ವಾಹನ ದಾಟಣೆ ಇರುತ್ತದೆ. ಇಂತಹ ರಸ್ತೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಹೀಗೆ ಪ್ರಮುಖ ವ್ಯಾಪಾರ ಸ್ಥಳವಾಗಿರುವ ಎಂಜಿ ರಸ್ತೆಯಲ್ಲಿ ಟ್ರಾಫಿಕ್ ಹಾಗೂ ಫುಟ್ಪಾತ್ ವ್ಯಾಪಾರಿಗಳ ಕಿರಿಕಿರಿಯಿಂದ ಜನರು ನಿತ್ಯ ಪರದಾಡುವಂತಾಗಿದೆ. ಜೊತೆಗೆ ಮಹಾನಗರ ಪಾಲಿಕೆ ದಿನಕ್ಕೊಂದು ರೂಲ್ಸ್ ಮಾಡುವ ಮೂಲಕ ಹಲವು ವಿವಾದಕ್ಕೆ ಕಾರಣವಾಗುತ್ತಿದೆ. ಜೊತೆಗೆ ಸಾರ್ವಜನಿಕರ ಆಕ್ರೋಶಕ್ಕೂ ತುತ್ತಾಗುತ್ತಿದೆ. ಹೌದು, ಫುಟ್ಪಾತ್ ವ್ಯಾಪಾರಿಗಳ ಕಿರಿಕಿರಿ ತಪ್ಪಿಸಲು ವ್ಯಾಪಾರವನ್ನ ಕನ್ಸರ್ವೆನ್ಸಿಗೆ ಸ್ಥಳಾಂತರಿಸಲು ಮುಂದಾಗಿರುವುದು ಈಗ ವಿರೋಧಕ್ಕೆ ಕಾರಣವಾಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಆದೇಶಕ್ಕೂ ಪಾಲಿಕೆ ಬೆಲೆ ನೀಡದೆ ಏಕಪಕ್ಷೀಯವಾಗಿ ನಡೆದುಕೊಳ್ಳಲು ಮುಂದಾಗಿದೆ. ಕಮರ್ಷಿಯಲ್ ರೋಡ್ ಅಂತಾನೆ ಗುರುತಿಸಿಕೊಂಡಿರುವ ಎಂಜಿ ರಸ್ತೆಗೆ ಹೊಂದಿಕೊಂಡಂತೆ ನಾಲ್ಕು ಕನ್ಸರ್ವೆನ್ಸಿಗಳಿವೆ. ಈ ಕನ್ಸರ್ವೆನ್ಸಿಗಳಿಗೆ ಸಿಮೆಂಟ್ ಹಾಕಿ ವಾಹನ ಹಾಗೂ ಜನ ಓಡಾಡಲು ಅನುಕೂಲ ಮಾಡಲಾಗಿದೆ. ಇಂತಹ ಕನ್ಸರ್ವೆನ್ಸಿಗಳ ಎಂಜಿ ರಸ್ತೆಯ ಫುಟ್ಪಾತ್ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಿಕೊಳ್ಳಲು ಪಾಲಿಕೆ ಅವಕಾಶ ಕಲ್ಪಿಸಿಕೊಡಲು ಮುಂದಾಗಿದೆ. ಅಲ್ಲದೆ ಟ್ರಾಫಿಕ್ ಪೊಲೀಸರು ಈಗಾಗಲೇ ಎಂಜಿ ರಸ್ತೆಯಿಂದ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಕನ್ಸರ್ವೆನ್ಸಿಗಳಲ್ಲಿ ಫುಟ್ಪಾತ್ ವ್ಯಾಪಾರಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅಲ್ಲದೆ ಪಾಲಿಕೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನ ಧಿಕ್ಕರಿಸಲು ಹೊರಟಿದೆ ಎಂದು ವಕೀಲರಾದ ಬಾಲಕೃಷ್ಣನ್ ಭಟ್ ತಿಳಿಸಿದ್ದಾರೆ. 8 ಮೀಟರ್ಗಿಂತ ಕಡಿಮೆ ಇರುವ ಯಾವುದೇ ಕನ್ಸರ್ವೆನ್ಸಿಗಳಲ್ಲಿ ಯಾವುದೇ ರೀತಿಯ ವ್ಯಾಪಾರಕ್ಕೆ ಅವಕಾಶವಿಲ್ಲ. ಅದರಲ್ಲೂ ವಾಸದ ಮನೆಯಿರುವ ಕನ್ಸರ್ವೆನ್ಸಿಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಒಂದು ವೇಳೆ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು ಎಂದರೆ ಕನ್ಸರ್ವೆನ್ಸಿ 8 ಮೀಟರ್ಗಳಿಂದ ದೊಡ್ಡದಾಗಿರಬೇಕು. ಅಲ್ಲಿ ಯಾವುದೇ ಮನೆಗಳಿರಬಾರದು. ಕಮರ್ಷಿಯಲ್ ಜಾಗದಲ್ಲಿ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು. ಇನ್ನು ವ್ಯಾಪಾರಿಗಳು ಕೈಗಾಡಿ ಟೇಬಲ್ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುವಂತಿಲ್ಲ. ಬದಲಾಗಿ ಚಾಪೆ ಟಾರ್ಪಲ್ ಹಾಕಿಕೊಂಡು ಅದರ ಮೇಲಷ್ಟೇ ತಮ್ಮ ವಸ್ತುಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ 2013 ಸೆಪ್ಟೆಂಬರ್ 9ರಂದು ಆದೇಶ ನೀಡಿದೆ. ಆದರೆ ಪಾಲಿಕೆ ಇದ್ಯಾವುದನ್ನ ಪರಿಗಣಿಸದೆ ಕನ್ಸರ್ವೆನ್ಸಿಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಲು ಮುಂದಾಗಿದೆ. ಇದು ಸುಪ್ರೀಂ ಕೋರ್ಟ್ ಆದೇಶದ ಸ್ಪಷ್ಟ ಉಲ್ಲಂಘನೆಯಲ್ಲಿದೆ ಎಂದು ವಕೀಲ ಬಾಲಕೃಷ್ಣನ್ ಭಟ್ ತಿಳಿಸಿದ್ದಾರೆ. ಸ್ಪಷ್ಟವಾಗಿ ಹೇಳಿದೆ. ಎರಡನೇದಾಗಿ ಅದು ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಸಂಕೀರ್ಣ ಆಗಿರಬೇಕು, ವ್ಯಾಪಾರಿ ರಸ್ತೆ ಆಗಿರಬೇಕು ಅದು ಅಂತ ಎರಡನೇ ಕಂಡೀಷನ್ ಹೇಳುತ್ತೆ. ಮೂರನೇದಾಗಿ ಯಾರೇ ಅದನ್ನು ಕೈಗಾಡಿಗಳನ್ನು ಉಪಯೋಗಿಸಿ ಅಲ್ಲಿ ಯಾವುದೇ ರೀತಿ ವ್ಯಾಪಾರ ಮಾಡಂಗಿಲ್ಲ, ಅಥವಾ ಟೇಬಲ್ಗಳನ್ನ ಇಟ್ಟು ಅಥವಾ ಪರ್ಮನೆಂಟ್ ಸ್ಟ್ರಕ್ಚರ್ ಇಟ್ಟು ವ್ಯಾಪಾರ ಮಾಡಂಗಿಲ್ಲ. ಬೆಳಿಗ್ಗೆ 8ರಿಂದ 10ರಿಂದ ಸಾಯಂಕಾಲ 8 ಗಂಟೆವರೆಗೂ ಮಾಡಬೇಕು. ಈ ತರ ಒಂದು ಸುಮಾರು ಕಂಡೀಷನ್ಸ್ ಇದೆ. ಅದರೊಟ್ಟಿಗೆ ಮತ್ತೆ ಲೈಸೆನ್ಸ್ ಕೂಡ ಹೊಂದಿರಬೇಕು, ಕನ್ಸರ್ನ್ ನಗರ ಪಾಲಿಕೆಯಿಂದ ಲೈಸೆನ್ಸ್ ಹೊಂದಿರಬೇಕು. ಈಗ ಈ ಎಲ್ಲ ಮಾನದಂಡಗಳನ್ನ ನಾವು ನೋಡಿ ಅದನ್ನ ಅಪ್ಲೈ ಮಾಡೋದಾದ್ರೆ ಈ ಯಾವ ಮಾನದಂಡವು ಕೂಡ ಈ ಒಂದು ಕನ್ಸರ್ವೆನ್ಸಿ ರೋಡ್ಗೆ ಅಪ್ಲಿಕಬಲ್ ಅಲ್ಲ. ಯಾಕಂದ್ರೆ ಯಾವುದೇ ಕನ್ಸರ್ವೆನ್ಸಿ ನೀವು ನೋಡಬಹುದು 12ರಿಂದ 13 ಅಡಿಗಿಂತ ಜಾಸ್ತಿ ಅಗಲ ಇಲ್ಲ. ಎರಡನೇದಾಗಿ ಕಮರ್ಷಿಯಲ್ ಅದು ರೋಡ್ ಅಲ್ವೇ ಅಲ್ಲ, ಎಲ್ಲ ರೆಸಿಡೆನ್ಷಿಯಲ್ ಎಲ್ಲ ಬಿಲ್ಡಿಂಗ್ಗಳು ಹಿಂದೆ ಅದಕ್ಕೆ ಫೋಕಸ್ ಆಗಿದೆ. ಮನೆಗಳು ಇದಾವೆ, ಕಿಟಕಿಗಳಿದೆ, ಮತ್ತೆ ಅವರ ಇದು ಏನಾಗಿದೆ ಸ್ಯಾನಿಟರಿಸ್ ಇದಿರ್ಬೋದು ಅಥವಾ ಬಾತ್ರೂಮ್ಸ್ ಇರ್ಬೋದು ಕಿಚನ್ಸ್ ಇರ್ಬೋದು ಅದೆಲ್ಲ ಕಿಚನ್ ಇದಕ್ಕೆ ಫೋಕಸ್ ಆಗಿದೆ. ಯಾವುದಕ್ಕೆ ಕನ್ಸರ್ವೆನ್ಸಿ ರೋಡಿಗೆ ಫೋಕಸ್ ಆಗಿದೆ. ಮತ್ತೆ ಇವರೇನು ಹೇಳ್ತಿದ್ದಾರೆ ಕೈಗಾಡಿಗಳನ್ನ ತಂದು ಬೇರೆ ನಿಲ್ಲಿಸೋದಿಲ್ಲ. ಕೈಗಾಡಿಗಳು ಫುಟ್ಪಾತ್ ಅಲ್ಲ, ಯಾವುದೇ ವ್ಯಾಪಾರದಲ್ಲೂ ಕೂಡ ಕೈಗಾಡಿಗಳು ಮಾಡೋದಕ್ಕೆ ಕಾನೂನಲ್ಲೇ ಅವಕಾಶ ಇಲ್ಲ. ಅವರೇನಿದ್ರು ರಸ್ತೆಗಳಲ್ಲಿ ಅದನ್ನು ತಳ್ಳಿಕೊಂಡು ಹೋಗಿ ವ್ಯಾಪಾರ ಮಾಡ್ಬೋದೇ ಹೊರತು ಒಂದು ಕಡೆ ನಿಲ್ಲಿಸ್ಕೊಂಡು ಅವರು ಪರ್ಮನೆಂಟ್ ಆಗಿ ಯಾವುದೇ ರೀತಿ ವ್ಯಾಪಾರ ಮಾಡಂಗಿಲ್ಲ. ಈ ಎಲ್ಲ ರೀತಿಯ ಕಂಡೀಷನ್ಸು ಕೂಡ ಸುಪ್ರೀಂ ಕೋರ್ಟ್ ವಿಸ್ತಿದೆ ಹೊರತು ಅದ್ರ ಬಗ್ಗೆ ಈ ಕಾಪಿ ಕೂಡ ನನ್ನ ಹತ್ರ ಇದೆ. ಅದನ್ನು ನಾನು ಅಗತ್ಯ ಬಿದ್ದರೆ ಅದನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಸಾಲದಕ್ಕೆ ಹೈಕೋರ್ಟ್ ಕೂಡ ಒಂದು ಇದು ಮಾಡಿದೆ, ಏನಂತಂದ್ರೆ ಸ್ಟ್ರೀಟ್ ವೆಂಡರ್ಸ್ ಕಾಂಟ್ ಫೋರ್ಸಿಬ್ಲಿ ಆಕ್ಯುಪೈ ಪಬ್ಲಿಕ್ ಪ್ಲೇಸಸ್ ಅಂತ. ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ನಮ್ಮ ಹೈಕೋರ್ಟ್ ಕೂಡ. ಇದೇ ರೀತಿ ಸುಪ್ರೀಂ ಕೋರ್ಟ್ ಹೇಳಿರೋದು ಈ ರೀತಿ ಮಾಡ್ತಾ ಇರೋದು ಇದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಆಗುತ್ತೆ. ಈ ರೀತಿ ಮುಂದುವರಿತು ಅಂತಂದ್ರೆ ಇದು ನ್ಯಾಯಾಂಗ ನಿಂದನೆ ಆಗ್ತದೆ. ಈ ಬಗ್ಗೆ ಮುಂದಿನ ಕಾನೂನು ಹೋರಾಟ ಕೂಡ ಮಾಡಬೇಕಾದ ಅವಶ್ಯಕತೆ ಬರ್ತದೆ. ಆದ್ರಿಂದ ನನ್ನ ಒಂದು ಕೋರಿಕೆ ಏನಂತಂದ್ರೆ ಯಾವುದೇ ರೀತಿಯಲ್ಲಿ ನಗರಪಾಲಿಕೆಯವರು ಈ ರೀತಿಯ ಫುಟ್ಪಾತ್ ವ್ಯಾಪಾರಗಳನ್ನು ಕನ್ಸರ್ವೆನ್ಸಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು. ಅದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಧನ್ಯವಾದಗಳು.
ಇನ್ನು ಕನ್ಸರ್ವೆನ್ಸಿಗಳಲ್ಲಿ ವ್ಯಾಪಾರಕ್ಕೆ ಈ ಭಾಗದ ಪಾಲಿಕೆ ಸದಸ್ಯ ರಾಮಕೃಷ್ಣ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕನ್ಸರ್ವೆನ್ಸಿಗಳಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಪಾರಕ್ಕೆ ಅವಕಾಶ ನೀಡಬಾರದು, ದ್ವಿಚಕ್ರ ವಾಹನ ಪಾರ್ಕಿಂಗ್ಗೆ ಅವಕಾಶ ನೀಡಿ ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೆ ಪಾಲಿಕೆ ಸಭೆಯಲ್ಲಿ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದರು. ಈ ಸಂಬಂಧ ರೆಜ್ಯುಲೇಷನ್ ಕೂಡ ಆಗಿತ್ತು. ಆದರೆ ಈಗ ಪಾಲಿಕೆ ಫುಟ್ಪಾತ್ ವ್ಯಾಪಾರಿಗೆ ಅವಕಾಶ ಮಾಡಿಕೊಡಲು ಮುಂದಾಗಿದೆ. ಇದರ ಹಿಂದೆ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಕೈವಾಡ ಇದೆ. ಅವರು ರಾಜಕೀಯ ಗಿಮ್ಮಿಕ್ಕಿಗಾಗಿ ಫುಟ್ಪಾತ್ ವ್ಯಾಪಾರಿಗೆ ಓಲೈಕೆಗೆ ಮುಂದಾಗಿದ್ದಾರೆ ಎಂದು ದೂರಿದರು. ಕನ್ಸರ್ವೆನ್ಸಿಗಳಲ್ಲಿನ ವ್ಯಾಪಾರದಿಂದ ಇಲ್ಲಿನ ನಿವಾಸಿಗಳಿಗೆ ಸಾಕಷ್ಟು ತೊಂದರೆಯಾಗಲಿದೆ. ಮನೆಗಳ ರೂಮ್ಗಳು, ಶೌಚಾಲಯಗಳು ಕನ್ಸರ್ವೆನ್ಸಿಗೆ ಹೊಂದಿಕೊಂಡಂತೆ ಇರುವುದರಿಂದ ವ್ಯಾಪಾರಸ್ಥರಿಂದ ಕಿರಿಕಿರಿ ಅನುಭವಿಸುವಂತಾಗಿದೆ. ಅಲ್ಲದೆ ಸದಾ ಕಿಟಕಿ ಮುಚ್ಚಿಕೊಂಡು ವಾಸ ಮಾಡುವ ಪರಿಸ್ಥಿತಿ ಎದುರಾಗಲಿದೆ. ಪಾಲಿಕೆ ಮತ್ತು ಶಾಸಕರು ಇದನ್ನ ಮನಗೊಂಡು ಫುಟ್ಪಾತ್ ವ್ಯಾಪಾರಸ್ಥರಿಗೆ ಬೇರೆ ಜಾಗ ನಿಗದಿಪಡಿಸಬೇಕು, ಇಲ್ಲವಾದಲ್ಲಿ ಸಾರ್ವಜನಿಕರೊಂದಿಗೆ ಹೋರಾಟ ಕಿಳಿಯಬೇಕಾಗುತ್ತದೆ ಎಂದು ಸದಸ್ಯ ರಾಮಕೃಷ್ಣ ಎಚ್ಚರಿಕೆ ನೀಡಿದರು. ರೆಜ್ಯುಲೇಷನ್ ಸರ್ವಾನುಮತದಿಂದ ತೀರ್ಮಾನ ಆಗಿದೆ ಮೀಟಿಂಗ್ ಅಲ್ಲಿ. ಆದಾಗ ಅವ್ರು ಯಾವ ಕಾರಣಕ್ಕೂ ನಗರ ಪಾಲಿಕೆನಲ್ಲಿ ನಾವು ಮಾಡಿದೀವಿ ಆ ರೀತಿನಲ್ಲಿ ಏನಾದರೂ ಆದರೆ ಇವ್ರು ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕ ಮನೆಯವರೆಲ್ಲ ಪ್ರತಿಭಟನೆ ನಮ್ಮ ನಗರ ಪಾಲಿಕೆಗೆ ಬಂದು ಡಿ ಸಿ ಹತ್ರ ಆಗಲಿ ನಗರ ಪಾಲಿಕೆಗಾಗಿ ಪ್ರತಿಭಟನೆ ಮಾಡುತ್ತೆ. ಕಮಿಷನ್ ಮೇಲೆ ತಮ್ಮ ಪ್ರತಿಭಟನೆ ಮಾಡ್ತಾರೆ. ಕಾನೂನು ಪ್ರಕಾರ ಅಂತಾರೆ. ಹಿಂದೆ ಈಗ ಇದ್ದಿದ್ದು ತಿರ್ಗಾ ಇವರು ಎಲ್ಲಾದರೂ ಬೇರೆ ಕಡೆ ಕೊಡಲಿ. ನಾವು ಜೈನರು ದೇವಸ್ಥಾನದ ಎದುರುಗಡೆ ಏನು ಜೈನರು ದೇವಸ್ಥಾನದಿಂದ ಕೆನರಾ ಬ್ಯಾಂಕ್, ಹಳೆ ಕೆನರಾ ಬ್ಯಾಂಕು ಅಶೋಕ ರೋಡ್, ಅದು ನಗರ ಪಾಲಿಕೆಗೆ ಸೇರುತ್ತೆ. 60 ರೋಡ್ ಇದೆ. ಇವೆಲ್ಲ ಎಲ್ಲ 15x10 ಇರೋದು ಕನ್ಸರ್ವೆನ್ಸಿ ರೋಡ್. ಒಂದ್ ಕಡೆ 10 ಇದೆ, ಒಂದ್ ಕಡೆ 15 ಇದೆ. ಒಟ್ಟಾರೆ ಎಂಜಿ ರಸ್ತೆಯ ಕನ್ಸರ್ವೆನ್ಸಿ ವಿವಾದದ ಸ್ಥಳವಾಗಿ ಮಾರ್ಪಾಟಾಗಿದೆ. ಪಾಲಿಕೆ ಮುಂದೆ ಯಾವ ಹೆಜ್ಜೆ ಇಡಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ದಿವಂಗತ ಎಸ್ ಬಂಗಾರಪ್ಪ ಅವರ ಜನ್ಮ ದಿನಾಚರಣೆ ನಡೆಯಿತು. ಬಂಗಾರಪ್ಪ ಅವರ ಆದರ್ಶ ಪಾಲನೆಗೆ ಮುಖಂಡ ನರಸೇಗೌಡ ಕರೆ ನೀಡಿದರು. ತುಮಕೂರು ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಗುರುವಾರ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಮುಖಂಡರು ಬಂಗಾರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಅವರು ನಾಡಿಗೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಈ ವೇಳೆ ನಗರ ಘಟಕದ ಅಧ್ಯಕ್ಷ ನರಸೇಗೌಡ ಮಾತನಾಡಿ, ಎಸ್ ಬಂಗಾರಪ್ಪ ಅವರು ನಾಡು ಕಂಡ ಧೀಮಂತ ಹಾಗೂ ಅಭಿವೃದ್ಧಿ ಕಾರ್ಯ ಕೈಗೊಂಡು ಜನ ಮೆಚ್ಚಿದ ಮುಖ್ಯಮಂತ್ರಿಯಾಗಿದ್ದರು. ಇವರು ಜಾರಿಗೆ ತಂದ ಅನೇಕ ಯೋಜನೆಗಳು ರೈತರು, ಬಡವರು, ದೀನ ದಲಿತರ ಪರವಾಗಿದ್ದವು. ಇಂಥ ನಾಯಕನ ಆದರ್ಶ ಪಾಲಿಸಿ ನಡೆದಾಗ ಏನೇ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. ಕಾವೇರಿ ವಿಚಾರವಾಗಿ ನಿಷೇಧಾಜ್ಞೆ ತಂದಂತ ಏಕೈಕ ಮುಖ್ಯಮಂತ್ರಿ ಅಂತ ಒಂದು ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಂಗಾರಪ್ಪನವರ 85ನೇ ಜಯಂತ್ಯೋತ್ಸವವನ್ನು ಇವತ್ತು ಕಚೇರಿಯಲ್ಲಿ ಅವರ ಸವಿ ನೆನಪಿಗಾಗಿ ಆಚರಣೆ ಮಾಡಿದ್ದೀವಿ. ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣವರ ಜೊತೆಗೂಡಿ ಕೊನೆಗಳಿನಲ್ಲಿ ನಮ್ಮ ಪಕ್ಷಕ್ಕೆ ಸಾಕಷ್ಟು ಅವರ ಒಂದು ವೈಯಕ್ತಿಕವಾದ ಸೂಚನೆ ಮತ್ತು ಸಲಹೆಗಳನ್ನು ಕೊಟ್ಟು ಪಕ್ಷವನ್ನು ಮುನ್ನಡೆಸೋಕ್ಕೆ ಇವರೊಬ್ಬರು ಕಾರಣರಾಗಿರ್ತಾರೆ. ಅಂಥ ಒಂದು ಧೀಮಂತ ನಾಯಕರ ಜಯಂತ್ಯೋತ್ಸವವನ್ನು ಇವತ್ತು ನಮ್ಮ ಯುವ ಘಟಕದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಅವರ ಇದರಲ್ಲಿ ಇವತ್ತು ನಮ್ಮ ಚನ್ನಗಪ್ಪನವರು ಆದೇಶದಂತೆ ಇವತ್ತು ಆಚರಣೆ ಮಾಡಿದ್ದೀವಿ. ಬಂಗಾರಪ್ಪನವರು ಅವರ ಯಾವಾಗಲೂ ಹೆಸರು ಚಿರಾಯವಾಗಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಂತೀನಿ. ಯುವ ಘಟಕದ ಅಧ್ಯಕ್ಷ ಹಿರೇಹಳ್ಳಿ ಮಹೇಶ್ ಮಾತನಾಡಿ, ಬಂಗಾರಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಮಾಡಿದ ಸೇವೆ ಅನನ್ಯ. ಅಭಿವೃದ್ಧಿ ಚಿಂತಕರಾಗಿ ಉತ್ತಮ ಯೋಜನೆಗಳು ನಾಡಿಗೆ ಕೊಟ್ಟ ಎಲ್ಲ ವರ್ಗದ ಅಭಿವೃದ್ಧಿಗೆ ಶ್ರಮಿಸಿದ ಶ್ರೇಷ್ಠ ನಾಯಕ ಎಂದು ಬಣ್ಣಿಸಿದರು. ಅಂದಿನ ಕಾಲದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ಗಳನ್ನೇ ಅಳವಡಿಸಬೇಡಿ, ಕಿತ್ತಾಕಿ ವಿಲಾಖೆಯವರು ಬಂದರೆ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಗಂಡಾಘೋಷವಾಗಿ ಗಂಡಸ್ತನದ ಮಾತುಗಳನ್ನು ಆಡಿದಂತಹ ಸನ್ಮಾನ್ಯ ಶ್ರೀ ಎಸ್ ಬಂಗಾರಪ್ಪನವರು ಇವತ್ತು ನಾವು ರೈತರುಗಳು ನೆನಲೇಬೇಕಾಗ್ತದೆ. ಆದ ಆ ನಿಟ್ಟಿನಲ್ಲಿ ಇವತ್ತು ಅವರ ಮಗ ಸೊರಬ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರಾದಂತಹ ನನ್ನ ಸನ್ಮಿತ್ರರಾದಂತಹ ಮಧು ಬಂಗಾರಪ್ಪನವರ ಆದೇಶದಂತೆ ಹಾಗೂ ಜಿಲ್ಲಾ ಜನತಾ ದಳದ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರು ನನ್ನ ರಾಜಕೀಯ ಗುರುಗಳು ಆದಂತಹ ಸನ್ಮಾನ್ಯ ಶ್ರೀ ಚೆನ್ನಿಗಪ್ಪನವರ ಆಶೀರ್ವಾದದೊಂದಿಗೆ ಈ ಒಂದು 85ನೇ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವು ಆ ಯಶಸ್ವಿಯಾಗಿ ಈ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಗೋವಿಂದ ರಾಜು, ವಕೀಲರ ಘಟಕದ ಗೋವಿಂದ ರಾಜು, ಪರಿಶಿಷ್ಟ ಜಾತಿ ವಿಭಾಗದ ಮಾರುತಿ ಗಂಗಾ ಹನುಮಯ್ಯ, ಜಿಲ್ಲಾ ಯುವ ಜನತಾದಳ ಪ್ರಧಾನ ಕಾರ್ಯದರ್ಶಿ ಬಿಸಿ ಧನಂಜಯ, ನಗರ ಯುವ ಘಟಕದ ಅಧ್ಯಕ್ಷ ಅಮೋಘ್ ಕೃಷ್ಣಮೂರ್ತಿ ಇತರರು ಇದ್ದರು. ತುಮಕೂರಿನ ಹೊರವಲಯದ ಮಂಚಗಲ್ಕುಪ್ಪೆಯ ಬಿಜಿಎಸ್ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಭೈರವ ಹೋಮ ನಡೆಯಿತು.
ತುಮಕೂರಿನ ಹೊರಹೊಲಯದ ಮಂಚಕಲ್ಲು ಗುಪ್ಪೆಯ ಬಿಜಿಎಸ್ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಭೈರವ ಹೋಮ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಿಲ್ಲಾ ಶಾಖಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಭೈರವ ಹೋಮದ ನೇತೃತ್ವವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು ಡಾ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ವಹಿಸಿದ್ರು. ಭೈರವ ಹೋಮ ನಡೆಸುವ ಮುನ್ನ ಡಾ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಡಾ ನಿರ್ಮಲಾನಂದನಾಥ ಸ್ವಾಮಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜೆ ಸಲ್ಲಿಸಿದ್ರು. ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಡೆದ ಭೈರವ ಹೋಮ ಸೇರಿದಂತೆ ವಿವಿಧ ಹೋಮಾದಿಗಳು ತುಮಕೂರಿನ ವೇದ ಬ್ರಹ್ಮಶ್ರೀ ನಟರಾಜು ಅವರ ನೇತೃತ್ವದಲ್ಲಿ ಆಗಮಿಕರು ನಡೆಸಿಕೊಟ್ರು. ಇದೇ ಸಂದರ್ಭದಲ್ಲಿ ನವಗ್ರಹ ಹೋಮ, ಭಜನೆ, ಲಲಿತ ಸಹಸ್ರನಾಮ, ಸಾಮೂಹಿಕ ಪಾರಾಯಣ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಿತು. ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಆದಿಚುಂಚನಗಿರಿ ಜಗದ್ಗುರು ಡಾ ನಿರ್ಮಲಾನಂದ ಸ್ವಾಮಿಗಳನ್ನ ಹಾಗೂ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಅವರನ್ನ ಮಂಗಳವಾದ್ಯ ಹಾಗೂ ಪೂರ್ಣಕುಂಭದೊಂದಿಗೆ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಬರಮಾಡಿಕೊಂಡರು. ಭೈರವ ಹೋಮ ಹಾಗೂ ಸತ್ಸಂಗ ಕಾರ್ಯಕ್ರಮಕ್ಕೆ ಸಂಸದ ಎಸ್ಪಿ ಮುದನ್ಮೇಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಪ್ಪ, ನರಸಿಂಹಮೂರ್ತಿ, ಒಕ್ಕಲಿಗ ಸಮುದಾಯದ ಮುಖಂಡರುಗಳಾದ ಲಕ್ಕೇಗೌಡ, ದೊಡ್ಡಲಿಂಗಪ್ಪ, ಗಿರೀಶ್, ನರಸೇಗೌಡರು, ರಾಮಲಿಂಗಾಗೌಡರು, ಯಲಚವಾಡಿ ನಾಗರಾಜ್, ಬ್ಯಾಟರಂಗೇಗೌಡ, ಡಾ ವಿಜಯಕುಮಾರ್, ಬೆಳ್ಳಿ ಲೋಕೇಶ್, ಟಿಪಿ ಶ್ರೀನಿವಾಸಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಜನಾಂಗದ ನೂರಾರು ಮಹಿಳೆಯರು ಮತ್ತು ಮೈದಾಳದ ಶಿವಶೈಕ್ಷಣಿಕ ಆಶ್ರಮದ ಮಕ್ಕಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ದೇವನಹಳ್ಳಿ ತಾಲೂಕು ಮಾಳಿಗೇನಹಳ್ಳಿಯ ಜಮೀನಿನ ಕೃಷಿ ಹೊಂಡದಲ್ಲಿ ಈಜಲು ಹೋದ ಬೆಂಗಳೂರಿನ ಯುವಕ ವರ್ಷನ್ ಸಾವನ್ನಪ್ಪಿದ್ದಾನೆ. ದೇವನಹಳ್ಳಿ ತಾಲೂಕು ಮಾಳಿಗೇನಹಳ್ಳಿ ಗ್ರಾಮದ ಜಮೀನಿನ ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಯುವಕ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ಬೆಂಗಳೂರಿನ ಲಗ್ಗೆರೆ ನಿವಾಸಿ 16 ವರ್ಷದ ವರ್ಷನ್ ತನ್ನ 6 ಜನ ಸ್ನೇಹಿತರೊಂದಿಗೆ ನಂದಿಬೆಟ್ಟಕ್ಕೆ ತೆರಳಿದ್ದ. ಮಧ್ಯಾಹ್ನ ಅಲ್ಲಿಂದ ಹಿಂದಿರುಗುವಾಗ ಮಾಳಿಗೇನಹಳ್ಳಿ ಬಳಿ ಬೆಟ್ಟಗುಡ್ಡಗಳ ಪ್ರಕೃತಿ ಸವಿಯಲು ಸ್ನೇಹಿತರೊಂದಿಗೆ ಗದ್ದೆಗಳ ದಾರಿಯಲ್ಲಿ ಹೋಗುತ್ತಿದ್ದಾಗ ಜಮೀನಿನಲ್ಲಿ ಕೃಷಿ ಹೊಂಡ ಕಾಣಿಸಿದೆ. ಸ್ನೇಹಿತರು ಕೃಷಿ ಹೊಂಡದಲ್ಲಿ ಈಜಲು ಇಳಿದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ಕೃಷಿ ಹೊಂಡದ ಸುತ್ತಲೂ ಪ್ಲಾಸ್ಟಿಕ್ ಪೇಪರ್ ಇದ್ದಿದ್ದರಿಂದ ವರ್ಷನ್ ಕಾಲು ಜಾರಿ ನೀರಿನೊಳಗೆ ಮುಳುಗಿ ಸಾವನ್ನಪ್ಪಿರುವುದಾಗಿ ಮೃತನ ಸ್ನೇಹಿತ ತಿಳಿಸಿದ. ಬೆಳಗ್ಗೆ 6 ಗಂಟೆಗೆ ಬಂದ್ರಿ ನಂದಿ ಬೆಟ್ಟ ಇಂದ ಹಂಗೆ ಸ್ಲೋ ಹೋಗ್ತಿದ್ರು. ಅಲ್ಲಿ ಪ್ಲೇಸ್ ಚೆನ್ನಾಗಿತ್ತು ಬೆಟ್ಟ ಅಂತ ಹೋಗಿದ್ರಿ. ಅಲ್ಲಿ ಹೋಗ್ಬೇಕಾದ್ರೆ ಕಾಲೆಲ್ಲ ಕೊಚ್ಚಾಯಿತು. ಅದಕ್ಕೆ ಕಾಲು ತೊಳ್ಕೊಳ್ಳೋಣ ಅಂತ ಹಂಗೆ ಹೋದ್ರೆ ಅಲ್ಲಿ ಇದೇ ಹತ್ರ ಕುಂಟೆ ಹತ್ರ ಅವನು ಹಂಗೆ ಈಜೊರಿಬೇಕಾದ್ರೆ ಕಾಲು ಜಾರಿ ಬಿದ್ದೋದ. ಎಷ್ಟು ಜನ ಬಂದಿದ್ರೆ? 7 ಜನ. ಯಾವರು? ಬೆಂಗಳೂರು ಲಗೇರಿ ಬ್ರಿಡ್ಜು ಲಗೇರಿ. ತೀರೋದ ಹುಡುಗನ ಹೆಸರು ವರ್ಷನ್. ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆಂದು ಹೇಳಿಕೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಂ ಶರತ್ ಕುಮಾರ್ ಮತ್ತು ನಗರ ಅಧ್ಯಕ್ಷ ಅನಿಲ್ ನೇತೃತ್ವದಲ್ಲಿ ಕಾರ್ಯಕರ್ತರು ಅಂಚೆ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಪ್ರಧಾನಿ ಮೋದಿರವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆಂದು ಹೇಳಿಕೆ ನೀಡಿ ಯುವಕರನ್ನ ನಿಮ್ಮ ಬುಟ್ಟಿಗೆ ಹಾಕಿಕೊಂಡು ಅವರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದೀರಾ ಎಂದು ಜಿಲ್ಲಾಧ್ಯಕ್ಷ ಎಂ ಶರತ್ ಕುಮಾರ್ ಛೇಡಿಸಿದರು. ನಿಮ್ಮ ಮಾತು ನಂಬಿದ ದೇಶದ ಬಹುಪಾಲು ಯುವಕರು ಈಗ ನಿರಾಸೆಗೆ ಒಳಗಾಗುತ್ತಿದ್ದಾರೆಂದರು. ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಏಕೆ ಮಾಡ್ತಾ ಇದ್ದೀವಿ ಅಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2014 ಇಸ್ವಿಯಲ್ಲಿ ಪ್ರಣಾಳಿಕೆ ಹೊರಡಿಸಿದ್ದ ಕೇಂದ್ರ ಸರ್ಕಾರ ಮೋದಿ ಹಾಗೂ ಅಮಿತ್ ಶಾ ಅವರ ತಂಡ ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ತೋರಿಸಿದ್ರು. ಅದು ಹುಸಿಯಾಗಿದೆ. ಯಾವ ವರ್ಷನೂ ಕೂಡ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಇದರಲ್ಲಿ ವಿಫಲ ಆಗಿದೆ ಕೇಂದ್ರ ಸರ್ಕಾರ. 10% ಕೂಡ 3.5 ವರ್ಷದಲ್ಲಿ ಇವರು
ಮಾಡೋದಕ್ಕಾಗಿಲ್ಲ. ಸೊ ಈ ಕೇಂದ್ರ ಸರ್ಕಾರದ ವಿರುದ್ಧ ಮುಂದೇನು ಹಾಗೂ ನಿರಂತರವಾಗಿ ಇದನ್ನ ಅವರೇನು ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ, 2 ಕೋಟಿ ಪ್ರತಿ ವರ್ಷಕ್ಕೆ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ, ಅದನ್ನ ಅವರು ನಿವಾರಣೆ ಮಾಡೋವರೆಗೂ ನಾವು ಇದನ್ನ ಉಗ್ರ ಹೋರಾಟವನ್ನು ಮಾಡ್ತೀವಿ. ಇದು ಕರ್ನಾಟಕ ರಾಜ್ಯ ಅಂತ ಎಲ್ಲಾ ಜಿಲ್ಲೆಯಲ್ಲೂ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಗೌರಿಶಂಕರ್, ಮೋಹನ್, ವರಾನ್, ಸುಮನ್, ಪ್ರಭು ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ 6ನೇ ವೇತನ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ನೌಕರರು ಪ್ರತಿಭಟಿಸಿದರು. 6ನೇ ವೇತನ ಆಯೋಗ ವರದಿಯನ್ನ ಪಡೆಯುವ ಹಾಗೂ ಮಧ್ಯಂತರ ಪರಿಹಾರ ಘೋಷಣೆ ಮಾಡುವ ಬಗ್ಗೆ ದೇವನಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಸಂಘದ ಕಚೇರಿಯಿಂದ ತಹಸೀಲ್ದಾರ್ ಅವರ ಕಚೇರಿವರೆಗೆ ಮೌನ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 6ನೇ ವೇತನ ಆಯೋಗದ ಶಿಫಾರಸು ವರದಿಯನ್ನ ಕೂಡಲೇ ಪಡೆದು ಕ್ರಮ ವಹಿಸಬೇಕು ಹಾಗೂ 2017ರ ಏಪ್ರಿಲ್ನಿಂದ ಅನ್ವಯವಾಗುವಂತೆ 30%ರಷ್ಟು ಮಧ್ಯಂತರ ಪರಿಹಾರವನ್ನ ಘೋಷಣೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ನೀಡಿರುವುದಾಗಿ ಸಂಘದ ಅಧ್ಯಕ್ಷ ಹನುಮಂತಪ್ಪ ತಿಳಿಸಿದರು. ಅದರ ವರದಿ ನೀಡುವಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ವರದಿಯನ್ನು ಪಡೆದು ಕ್ರಮ ವಹಿಸುವಂತೆ ಒತ್ತಾಯಿಸಿ ಹಾಗೂ 1/4/2017ರಿಂದ ಅನ್ವಯವಾಗುವಂತೆ ಮಧ್ಯಂತರ ಪರಿಹಾರ 30%ರಷ್ಟು ಮಧ್ಯಂತರ ಪರಿಹಾರವನ್ನು ನೀಡಬೇಕು ಅಂತ ಒತ್ತಾಯಿಸಿ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಂಕೇತಿಕವಾಗಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಇದನ್ನು ತಹಸೀಲ್ದಾರ್ ಅವರು ಪಡೆದು ನಮ್ಮ ಮನವಿಯನ್ನು ಸರ್ಕಾರ ಕಳಿಸಿಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀವಿ. ಸಮಸ್ತ ಸರ್ಕಾರಿ ನೌಕರ ಸಂಘ ದೇವನಹಳ್ಳಿ ತಾಲೂಕಿನ ಎಲ್ಲಾ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು. ತಮ್ಮ ಹೆಸರು? ಹನುಮಂತರಾಯಪ್ಪ, ನೌಕರ ಸಂಘದ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಗ್ರೇಡ್ 2 ತಹಸೀಲ್ದಾರ್ ತುಳಸಿ ಅವರಿಗೆ ಮನವಿ ಪತ್ರ ನೀಡಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಕ್ರೀಡಾ ಕಾರ್ಯದರ್ಶಿ ಅಂಜಿನಪ್ಪ, ಉಪಾಧ್ಯಕ್ಷ ಗೋವಿಂದರಾಜು, ಸಹಕಾರ್ಯದರ್ಶಿ ಮಂಜುನಾಥ್, ಪ್ರಭಾಕರ್ ಮತ್ತಿತರರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲದಲ್ಲಿ ಸಮುದಾಯ ಭವನ ಅಪೂರ್ಣಗೊಂಡು ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಮುದಾಯ ಭವನದ ಕಟ್ಟಡವನ್ನು ಪೂರ್ಣಗೊಳಿಸದ ಕಾರಣ ಈ ಕಟ್ಟಡ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿದೆ. 2012-13 ಸಾಲಿನಲ್ಲಿ ಶಾಸಕ ವಿ ಮುನಿಯಪ್ಪರ್ ಅವರ ಅವಧಿಯಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 2 ಲಕ್ಷ ಬಿಡುಗಡೆ ಮಾಡಲಾಗಿತ್ತು. ಈ ಕಟ್ಟಡವನ್ನು ಪೂರ್ಣಗೊಳಿಸದ ಕಾರಣ ಭವನದ ಸುತ್ತ ಗಿಡ ಗೆಂಟೆಗಳು ಬೆಳೆದಿದ್ದು ಆಗಾಗ್ಗೆ ಹಾವುಗಳ ದರ್ಶನವೂ ಆಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದರು. ಈ ಕಟ್ಟಡದ ಮೇಲ್ಛಾವಣಿ ಮುಂಭಾಗ ಶಿಥಿಲಾವಸ್ಥೆ ತಲುಪಿದೆ. ಇದನ್ನ ಪೂರ್ಣಗೊಳಿಸುವ ಜವಾಬ್ದಾರಿ ಹೊತ್ತಿರುವ ನಿರ್ಮಿತ ಕೇಂದ್ರದ ಅಧಿಕಾರಿಗಳು ಗಮನ ಹರಿಸಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದರು. ಕುಣಿಗಲ್ ತಾಲೂಕು ಕಚೇರಿಯ ಮುಂಭಾಗದಲ್ಲೇ ಬೃಹತ್ ಮರವನ್ನು ಅರಣ್ಯ ಇಲಾಖೆ ಮಾರಣ ಹೋಮ ನಡೆಸಿದ್ದಕ್ಕೆ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಿಲ್ ಮಾಫಿಯಾಕ್ಕೆ ಒಳಗಾಗಿರುವ ಅರಣ್ಯ ಇಲಾಖಾ ಅಧಿಕಾರಿಗಳು ಪಟ್ಟಣದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ ಹಳೆ ರಾಷ್ಟೀಯ ಹೆದ್ದಾರಿ 48ರ ಇಲಾಖೆಗಳಲ್ಲಿನ ಹಲವು ದಶಕಗಳ ಹಳೆಯದಾದ ಮರಗಳಿಗೆ ಕೊಡಲಿ ಭಾಗ್ಯ ಕಲ್ಪಿಸಿರುವುದು ಖಂಡನೀಯ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ನಾಗರಿಕರು ಮರ ಉಳಿಸಬೇಕಾದ ಇಲಾಖೆಯೇ ಮರಗಳ ಮಾರಣ ಹೋಮಕ್ಕೆ ಮುಂದಾಗಿರುವುದು ದುರಂತ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ನ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸುಮಾರು 60 ವರ್ಷ ಹಳೆಯದಾದ ಬೃಹತ್ ರೈಟರ್ ಮರ ರಸ್ತೆಯಿಂದ ಸಾಕಷ್ಟು ಸುರಕ್ಷಿತ ಅಂತರದಲ್ಲಿ ಇದ್ದರೂ ಅರಣ್ಯ ಇಲಾಖೆ ಮರದಿಂದ ರಸ್ತೆಗೆ ಹಾನಿ ಎಂದು ಹರಾಜು ಮಾಡಿ ನೆಲಕುರುಳಿಸಿದೆ. ಹರಾಜಿನಲ್ಲಿ ಮರ ಪಡೆದವರು ಮೊದಲಿಗೆ ಮರದ ಕೊಂಬೆ ಕಡಿಯುತ್ತಿದ್ದಾಗ ರಸ್ತೆಗೆ ಅಡ್ಡಲಾಗಿದೆ ಎಂದು ಹೇಳಿದರು. ನಂತರ ಇಡೀ ಮರ ಬುಡ ಸಮೇತ ಕೆಡವಿದರು. ಇದು ನಾಗರಿಕರ ಅಸಮಾಧಾನಕ್ಕೆ ಕಾರಣವಾಯಿತು. ಈ ವೇಳೆ ಪುರಸಭೆ ಮಾಜಿ ಉಪಾಧ್ಯಕ್ಷ ಎಸ್ಪಿಡಿ ಶ್ರೀನಿವಾಸ್ ಮಾತನಾಡಿ, ಬಿದನಗೆರೆ ಮಾಲಘಟ್ಟ ವಾರ್ಡ್ಗಳ ರಸ್ತೆ ಇಕ್ಕಿಲಗಳಲ್ಲಿ 80-90 ವರ್ಷದ ಆಲದ ಮರಗಳ ಕೊಂಬೆ ಮಾತ್ರ ರಸ್ತೆಗೆ ಬಿದ್ದು ಬೃಹತ್ ಮರಗಳನ್ನು ಕಡಿದು ಹಾಕಲಾಗಿದೆ. ಕೆಲವೆಡೆಗಳಲ್ಲಿ ಕೇವಲ ಕೊಂಬೆ ಕಡಿಯುವಂತೆ ಮಾತ್ರ ಹರಾಜು ಮಾಡಿದ್ದು ಈಗ ಇಡೀ ಮರಗಳನ್ನು ಕೆಡವಿದ್ದಾರೆ. ಅರಣ್ಯ ಇಲಾಖಾ ಅಧಿಕಾರಿಗಳು ಸಾಮಿಲ್ ಮಾಫಿಯಾಕ್ಕೆ ಬಲಿಯಾಗಿದ್ದಾರೆ ಎಂದು ದೂರಿದರು. ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಜಗದೀಶ್ ಸೇರಿದಂತೆ ನಾಗರಿಕರು ಮರಗಳ ಮಾರಣ ಹೋಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಕುಣಿ
ಬೀಗರ್ನಲ್ಲಿ ಅರಣ್ಯ ವೇತನ ಆಯೋಗ ಜಾರಿಗೆ ಆಗ್ರಹಿಸಿ ನೌಕರರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಆರನೇ ವೇತನ ಆಯೋಗದ ವರದಿ ಜಾರಿ, ಶೇಕಡಾ 30 ಮಧ್ಯಂತರ ಪರಿಹಾರ ಮತ್ತು ನೂತನ ಪಿಂಚಣಿ ಯೋಜನೆ ರದ್ದುಪಡಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆಯ ಪದಾಧಿಕಾರಿಗಳು ಸದಸ್ಯರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕುಣಿಗಲ್ನ ಪುರಸಭೆ ಬಸ್ ನಿಲ್ದಾಣದ ಸಮೀಪ ಇರುವ ತಾಲೂಕು ಶಾಖೆ ಬಳಿ ಇರುವ ಶಾಖೆ ಅಧ್ಯಕ್ಷ ಗೋಪಾಲ್ ಗೌರವ ಅಧ್ಯಕ್ಷ ಶಿವಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್ ನೇತೃತ್ವದಲ್ಲಿ ಸಂಘಟಿತರಾದ ಸದಸ್ಯರು ಪದಾಧಿಕಾರಿಗಳು ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ವೇಳೆ ಗೋಪಾಲ್ ಮಾತನಾಡಿ, ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜನತೆಗೆ ಹತ್ತು ಹಲವು ಭಾಗ್ಯ ಕಲ್ಪಿಸಿದೆ. ಇದರ ಜೊತೆಯಲ್ಲಿ ರೈತರಿಗೂ ಸಾಲಮನ್ನಾ ಭಾಗ್ಯ ಕಲ್ಪಿಸಿದೆ. ಆದರೆ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನದ ಜೊತೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಸರ್ಕಾರಿ ನೌಕರರ ಸಂಬಳ ಏರಿಕೆ ಸೇರಿದಂತೆ ಯಾವುದೇ ಭತ್ಯ ಏರಿಕೆ ಮಾಡಿಲ್ಲ. ಬೆಲೆ ಏರಿಕೆ ದಿನಗಳಲ್ಲಿ ಸರ್ಕಾರಿ ನೌಕರರು ಸೇವೆ ಸಲ್ಲಿಸುವುದು ಕಷ್ಟವಾಗುತ್ತಿದೆ. ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿ ಯಥಾವತ್ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ನೌಕರರ ನಡುವೆ ಸಮಾನ ವೇತನ ವ್ಯವಸ್ಥೆ ಜಾರಿ ನಿಟ್ಟನಲ್ಲಿ ರಾಜ್ಯ ಸರ್ಕಾರದ ಮೇಲೆ ಸತತ ಒತ್ತಡ ಹೇರಿದ ಮೇರೆಗೆ ಸರ್ಕಾರ ವೇತನ ಆಯೋಗ ರಚಿಸಿ 4 ತಿಂಗಳಾದರೂ ಇನ್ನೂ ವರದಿ ನೀಡಿಲ್ಲ. ಈಗ ಪುನಂ ಆಯೋಗ 4 ತಿಂಗಳ ಅವಧಿ ಕೋರಿದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ನೌಕರರಿಗೆ ತೀವ್ರ ಅನ್ಯಾಯವಾಗುತ್ತಿದೆ. ಸರ್ಕಾರ ಕೂಡಲೇ ಆರನೇ ವೇತನ ಆಯೋಗದ ವರದಿ ಜಾರಿ ಜೊತೆಯಲ್ಲಿ ಶೇಕಡಾ 30% ಮಧ್ಯಂತರ ಪರಿಹಾರವನ್ನು 2017 ಏಪ್ರಿಲ್ 1 ಅನ್ವಯವಾಗುವಂತೆ ನೀಡಬೇಕು ಎಂದು ಆಗ್ರಹಿಸಿದರು. ತುಂಬಾ ಕರೆಗಣಿಸತಕ್ಕದ್ದು ನಮಗೆಲ್ಲರೂ ಕೂಡ ಆತಂಕಗಳಿಗೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದು ಮಧ್ಯಾಹ್ನದ ಲಂಚ್ ಬ್ರೇಕ್ ನಲ್ಲಿ ಈಗ ನಾವೇನು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ. ಈ ಸಲ ಮನವಿಗೂ ಅವರು ಹೋಗುತ್ತಿದ್ರೆ ನಾವು ಮುಂದೆ ಬೆಳಗಾವಿಯಲ್ಲಿ ಇರತಕ್ಕಂತಹ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳು ಮತ್ತು ರಾಜ್ಯಾಧ್ಯಕ್ಷರ ಒಂದು ನಿಯೋಗ ಹೋಗಿ ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವಿರೋಧ ಪಕ್ಷದ ನಾಯಕರುಗಳು, ಪ್ರತಿಯೊಬ್ಬ ಎಂಎಲ್ಎಗಳು, ಎಂಎಲ್ಸಿಗಳು ಮತ್ತು ಸಚಿವರುಗಳಿಗೆ ಕೇಳಿ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅವುಗಳನ್ನ ಕೊಟ್ಟು ಕೂಡ ನೋಡ್ತೀವಿ. ಆ ನಂತರದಲ್ಲೂ ಅವರು ಬರಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ. ಸರ್ಕಾರ ದಯಮಾಡಿ ಇದನ್ನು ಹೆಚ್ಚೆತ್ಕೊಂಡು, ನಾವು ಈಗಲೇ ಹೇಳ್ತಾ ಇದೀವಿ, ಸರ್ಕಾರ ದಯಮಾಡಿ ಇದನ್ನು ಹೆಚ್ಚೆತ್ಕೊಂಡು ಶೀಘ್ರವೇ ಅಕ್ಟೋಬರ್ ತಿಂಗಳೊಳಗಡೆ ನಮಗೆ ಮಧ್ಯಂತರ ಪರಿಹಾರವನ್ನು ನೀಡಲಿ. ಮತ್ತೆ ನಮ್ಗೇನು ಪೇ ಕಮಿಷನ್ ಕೊಡಬೇಕು, ಜನವರಿ 31ಕ್ಕೆ ಅಂತಕ್ಕಂಥದ್ದನ್ನ ಗೆಲುವನ್ನು ತಗೊಂಡಿದ್ದಾರೆ. ಸೊ ಜನವರಿ 31 ನಿನ್ನೆ ಆದ ನಾವು ಪೇಪರ್ಗಳಲ್ಲಿ ನೋಡಿದ್ವಿ, ಚುನಾವಣೆ ನಮ್ಗೆ ಯಾವುದೇ ರೀತಿಯ ಭತ್ಯಗಳು ಸಿಗೋದಿಲ್ಲ, ಯಾವುದೇ ರೀತಿಯ ನಮ್ಮ ಮೂಲ ಬೇಕು ಅಂದ್ರೆ ಹೆಚ್ಚಳ ಆಗೋದಿಲ್ಲ. ಹಾಗಾಗಿ ನಾವು ಇನ್ನು ಮುಂದೆ ಹೋರಾಟವನ್ನು ಮಾಡಬೇಕಾಗುತ್ತೆ. ನಾವು ಖಂಡಿತ ದಯಮಾಡಿ ನೀವು ಈ ಒಂದು ರಾಜ್ಯಾದ್ಯಂತ ಇವತ್ತು ನಡೀತಾ ಇರ್ತಕ್ಕಂತಹ ಇದನ್ನ ಚಳುವಳಿ ಅಂತ ತಿಳ್ಕೊಳ್ಳಿ. ನಾವು ಮೌನ ಶಾಂತಿಯುತ ಪ್ರತಿಭಟನೆ ಅಂತ ಮಾಡ್ತಾ ಇದ್ದೀವಿ, ನೀವು ಚಳುವಳಿ ಅಂತ ತಿಳ್ಕೊಂಡು ದಯಮಾಡಿ ನೀವು ನಮ್ಗೆ ಸಿಗ್ಬೇಕಾದಂತಹ ಪ್ರತಿಯೊಂದು ಏನು. ಗೌರವಾಧ್ಯಕ್ಷ ಅಶೋಕ್ಕುಮಾರ್, ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಧನಂಜಯ, ರಾಜ್ಯ ಪರಿಷತ್ ಸದಸ್ಯ ನಾರಾಯಣ್, ಖಜಾಂಚಿ ಶಿವರಾಜು ಇತರರು ಇದ್ದರು. ತುಮಕೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆಂದು ಹೇಳಿಕೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಂ ಶರತ್ ಕುಮಾರ್ ಮತ್ತು ನಗರ ಅಧ್ಯಕ್ಷ ಅನಿಲ್ ನೇತೃತ್ವದಲ್ಲಿ ಕಾರ್ಯಕರ್ತರು ಅಂಚೆ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಪ್ರಧಾನಿ ಮೋದಿರವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆಂದು ಹೇಳಿಕೆ ನೀಡಿ ಯುವಕರನ್ನ ನಿಮ್ಮ ಬುಟ್ಟಿಗೆ ಹಾಕಿಕೊಂಡು ಅವರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದೀರಾ ಎಂದು ಜಿಲ್ಲಾಧ್ಯಕ್ಷ ಎಂ ಶರತ್ ಕುಮಾರ್ ಛೇಡಿಸಿದರು. ನಿಮ್ಮ ಮಾತು ನಂಬಿದ ದೇಶದ ಬಹುಪಾಲು ಯುವಕರು ಈಗ ನಿರಾಸೆಗೆ ಒಳಗಾಗುತ್ತಿದ್ದಾರೆ ಎಂದರು. ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ದ ಏಕ್ ಮಾಡ್ತಾ ಇದ್ದೀವಿ ಅಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2014 ಇಸ್ವಿಯಲ್ಲಿ ಪ್ರಣಾಳಿಕೆ ಹೊರಡಿಸಿದ್ದ ಕೇಂದ್ರ ಸರ್ಕಾರ ಮೋದಿ ಹಾಗೂ ಅಮಿತ್ ಶಾ ಅವರ ತಂಡ ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ತೋರಿಸಿದ್ರು. ಅದು ಹುಸಿಯಾಗಿದೆ. ಯಾವ ವರ್ಷನೂ ಕೂಡ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಇದರಲ್ಲಿ ವಿಫಲ ಆಗಿದೆ ಕೇಂದ್ರ ಸರ್ಕಾರ. 10% ಕೂಡ 3.5 ವರ್ಷದಲ್ಲಿ ಇವರು ಮಾಡೋದಕ್ಕಾಗಿಲ್ಲ. ಸೊ ಈ ಕೇಂದ್ರ ಸರ್ಕಾರದ ವಿರುದ್ಧ ಮುಂದೇನೂ ಹಾಗೂ ನಿರಂತರವಾಗಿ ಇದನ್ನ ಅವರೇನು ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ, 2 ಕೋಟಿ ಪ್ರತಿ ವರ್ಷಕ್ಕೆ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ, ಅದನ್ನು
ಅವರು ನಿವಾರಣೆ ಮಾಡೋವರೆಗೂ ನಾವು ಇದನ್ನ ಉಗ್ರ ಹೋರಾಟವನ್ನ ಮಾಡ್ತೀವಿ. ಇದು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಗೌರಿಶಂಕರ್, ಮೋಹನ್, ವರಾನ್, ಸುಮಂತ್, ಪ್ರಭು ಮತ್ತಿತರರು ಪಾಲ್ಗೊಂಡಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಮತ್ತು ಅವರ ಪುತ್ರ ವೆಂಕಟೇಶ್ ಅವರು ಆಸ್ತಿ ಘೋಷಣೆ ಮಾಡಲೆಂದು ಪಾವಗಡದಲ್ಲಿ ಕಾಂಗ್ರೆಸ್ ಮುಖಂಡರುಗಳೇ ತಿರುಗಿ ಬಿದ್ದಿದ್ದಾರೆ. ಮಾಜಿ ಸಚಿವ ವೆಂಕಟರಮಣಪ್ಪ ಮತ್ತು ಅವರ ಪುತ್ರ ವೆಂಕಟೇಶ್ ಇಬ್ಬರು ಆಸ್ತಿ ಘೋಷಿಸಲಿ ಎಂದು ಪಾವಗಡದ ಎಪಿಎಂಸಿ ಮಾಜಿ ಸದಸ್ಯ ತಿಪ್ಪೇಸ್ವಾಮೀರ್ ಅವರು ಸವಾಲು ಹಾಕಿದ್ದಾರೆ. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಿಪ್ಪೇಸ್ವಾಮೀರ್ ಅವರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವ ವೆಂಕಟೇಶ್ ಅವರ ಕ್ಷೇತ್ರದಲ್ಲಿ ಹೊಸ ಅಭ್ಯರ್ಥಿ ಅವಶ್ಯಕತೆ ಇದೆ ಎಂದು ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಅರಸೀಕೆರೆಯಲ್ಲಿ ಹೇಳಿಕೆ ನೀಡಿದ್ದೆ ಎಂದರು. ತಾಲೂಕಿನಲ್ಲಿ ಅಪ್ಪ ಮಕ್ಕಳ ಕಾಂಗ್ರೆಸ್ ಆಗಬಾರದು. 1989ರಿಂದಲೂ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಇದ್ದು ಹೊಸ ಅಭ್ಯರ್ಥಿಗಳ ಬಗ್ಗೆ ಹೇಳಿಕೆ ನೀಡಿದ್ದೆ. ಇದನ್ನೇ ನೆಪ ಇಟ್ಟುಕೊಂಡು ವೆಂಕಟೇಶ್ ಅವರು ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆಂದು ಛೇಡಿಸಿದರು. ಮಗ ತಂದೆಗೆ ಒಂದು ದುರಾಭ್ಯಾಸ ಏನಪ್ಪ ಅಂತಂದ್ರೆ, ನಾನು ಕಾಮೆಂಟ್ ಮಾಡಿದ್ರೆ ನನ್ನ ಬಿಟ್ಟು ಅವ್ರು ಮಾಡೋದು ಬಿಟ್ಬಿಟ್ಟು ಯಾವ್ದು ತಾಕೆಗೆ ತುಂಡಿಗೆ ಹೇಳಿಕೊಟ್ಟು ಇದು ಮಾಡ್ತಾರೆ. ಯೋಗ್ಯತೆ ಇದ್ರೆ, ಅವ್ರಿಗೆ ಅರ್ಹತೆ ಇದ್ರೆ, ಅವ್ರಿಗೆ ಒಂಥರ ತಾಕತ್ತಿದ್ರೆ ಎದುರು ನನ್ಗೆ ಕಾಮೆಂಟ್ ಮಾಡ್ಬೇಕು ಯಾರಿಗನ್ನಾಗ್ಲಿ. ಅದನ್ನ ನೋಡ ಅಭ್ಯಾಸ ಮಾಡಲಿ ಅವರು. ಅದು ಬಿಟ್ಬಿಟ್ಟು ಎಲ್ಲೋ ಮಾತಾಡೋದು, ಯಾರ ಹತ್ರ ಮಾತಾಡೋದು ಇವೆಲ್ಲ ಒಳ್ಳೆವಲ್ಲ, ಸೂಕ್ತವಲ್ಲ. ಜೊತೆಗೆ ನಾ ಎಲ್ಲ ಮುಖಂಡರು ನಾನು ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ ಎಲ್ಲಾ ಮುಖಂಡರು ಸೇರಿ ಇವ ಏನ್ ಮಾಡಿದಾರೆ, ಖುಷಿನ ಒಬ್ಬ ಎಂಎಲ್ಎ ಮಾಡಿದಾರಲ್ಲ, ಅದು ಜ್ಞಾನ ಬರಲ್ವಾ, ಅವರಿಗೆ ಜ್ಞಾಪಕ ಬರಲ್ವಾ, ಅವ್ರು ಏನಾಗಿದ್ರು ಎಂತವ್ರು ನಾವು ದೊಡ್ಡವ್ರು ಮಾಡಿದಾರೆ ಅಂತ ನಮ್ ಮೇಲೆ ಗೌರವ ಬೇಡವಾ ಅವ್ರಿಗೆ. ಇನ್ನೊಂದು ಆ ಗೌರವ ಬಿಟ್ಟು ಮಾತಾಡಿದವಾಗ ನಾವು ಇನ್ನು ನಾವು ಅವ್ರನ್ನ ಗೌರವ ಕಾಪಾಡ್ಬೇಕೇನು, ಸ್ವಲ್ಪ ಯೋಚನೆ ಮಾಡಿ. ನೀವಾಗಲೇ ತಿಪ್ಪೇಸ್ವಾಮೀರ್ ಅವರಿಗೆ 70 ಲಕ್ಷ ಕಾಮಗಾರಿ ಕೊಡಿಸಿದ್ದೆ, ಅದರಲ್ಲಿ 7 ಲಕ್ಷ ಲಾಭ ಮಾಡಿಕೊಂಡು ಕರ ತೆಗೆದುಕೊಂಡು ಈಗ ನನ್ನ ವಿರುದ್ದ ಷಡ್ಯಂತ್ರ ಮಾಡಿ ಹೊಸ ಅಭ್ಯರ್ಥಿ ಆಗಬೇಕೆಂದು ಹೇಳ ಹೊರಟಿದ್ದಾರೆಂದು ವೆಂಕಟೇಶ್ ವ್ಯಂಗ್ಯವಾಡಿದ್ದರು. ತಿಪ್ಪೇಸ್ವಾಮೀರ್ ಅವರು ಈಗ ಪೆಟ್ರೋಲ್ಗಾಗಿ ಹೊಸ ಅಭ್ಯರ್ಥಿಯನ್ನು ಹುಡುಕುವ ಮೂಲಕ ರಾಜಕೀಯ ದಲ್ಲಾಳಿ ಮಾಡುತ್ತಿದ್ದಾರೆಂದು ವೆಂಕಟೇಶ್ ಆರೋಪಿಸಿದ್ದರು. ನನಗೆ 150 ಎಕರೆ ಜಮೀನು ಇದೆ, ಪೆಟ್ರೋಲ್ ಆಸೆಗಾಗಿ ಯಾವುದೇ ಷಡ್ಯಂತ್ರ ರೂಪಿಸುವ ಅವಶ್ಯಕತೆ ಇಲ್ಲ. ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿದ ನಂತರ ಈವರೆಗೂ ಮಾಡಿರುವ ಆಸ್ತಿಗಳ ಬಗ್ಗೆ ವೆಂಕಟೇಶ್ ಬಹಿರಂಗಪಡಿಸಲಿ ಎಂದು ಆಗ್ರಹಿಸಿದರು. ವೆಂಕಟರಮಣಪ್ಪರವರು ಅಧಿಕಾರಕ್ಕಾಗಿ ಬಿಜೆಪಿಗೆ ಹೋಗಿದ್ದರ ಬಗ್ಗೆ ತಿಪ್ಪೇಸ್ವಾಮೀರ್ ಅವರು ವ್ಯಂಗ್ಯವಾಡಿದ್ದರು. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನಾಗೇಂದ್ರಪ್ಪ, ಮಾಜಿ ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ಕದ್ರಿಹಳ್ಳಿ ಜಗನ್ನಾಥ್, ಹಿರಿಯ ಕಾಂಗ್ರೆಸ್ ಮುಖಂಡ ದಾಸೇಗೌಡ, ಜಾನಕಿರಾಮ್, ಧನಂಜಯ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಬಾಡಿಗೆ ಕಟ್ಟದ ಅಂಗನವಾಡಿ ಕೇಂದ್ರಕ್ಕೆ ಮಾಲೀಕ ಬೀಗ ಜಡಿದ್ದರಿಂದ ಮಕ್ಕಳು ಅತಂತ್ರ ಸ್ಥಿತಿಯನ್ನು ಅನುಭವಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ 18ನೇ ವಾರ್ಡ್ನ ಆನಂದ ನಗರದ ಅಂಗನವಾಡಿ ಕೇಂದ್ರ, ಈ ಅಂಗನವಾಡಿಯನ್ನ ಬಾಡಿಗೆ ಕಟ್ಟಡದಲ್ಲಿ ನಡೆಸಲಾಗುತ್ತಿದೆ. ಸುಮಾರು 7 ತಿಂಗಳಿನಿಂದ ಈ ಕಟ್ಟಡದ ಬಾಡಿಗೆ ಕಟ್ಟಿಲ್ಲ ಎಂದು ಮಾಲೀಕರು ತಮ್ಮ ಕಟ್ಟಡಕ್ಕೆ ಬೀಗ ಜಡಿದಿದ್ದಾರೆ. ಇದರಿಂದ ಇಲ್ಲಿಗೆ ಬಂದ ಮಕ್ಕಳು ಸಹಾಯಕ್ಕೆ ಎಲ್ಲರೂ ಹೊರಗೆ ನಿಲ್ಲುವ ಪರಿಸ್ಥಿತಿ ಎದುರಾಯಿತು. ಈ ಕಟ್ಟಡದ ಮಾಲೀಕರು ಬಾಡಿಗೆ ಕಟ್ಟಲು ಬಹಳಷ್ಟು ಸಮಯ ನೀಡಿ ಕಟ್ಟದಿದ್ದರೆ ಬೀಗ ಹಾಕುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದರು. ಆದರೂ ಬಾಡಿಗೆ ಕಟ್ಟಿಲ್ಲದ ಕಾರಣ ಗೇಟಿಗೆ ಬೀಗ ಹಾಕಿಕೊಂಡು ಹೋಗಿದ್ದಾರೆ ಎಂದು ಅಂಗನವಾಡಿ ಸಹಾಯಕಿ ಷಜ್ಜುರಾನ್ ತಿಳಿಸಿದ್ರು. ಬಾಡಿಗೆ ಕೊಟ್ಟಿಲ್ಲ ಅಂತ ನನ್ನ ಓನರ್ ಬಂದು ಇದು ಮಾಡಿ ಲಾಟೆ ಮಾಡಿ ಬಾಡಿಗೆ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಬೀಗ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೀಗ ಹಾಕೊಂಡು ಹೋಗೋನೆ. ಮಕ್ಕಳೆಲ್ಲ ಬಂದು ಆಚೆ ನಿಂತ್ಕೊಂಡು ಅವ್ರೆ, ನಮ್ಮ ಮೇಡಮು ಇದು ಆಫೀಸ್ಗೆ ಹೋಗೋರ ಇವತ್ತು ಹೇಳ್ಬಿಟ್ಟು ಬರಕ್ಕ. ಎಷ್ಟು ಜನ ಮಕ್ಕಳು ಬರ್ತಾರೆ? 20 ಜನ ಮಕ್ಕಳು ಬರ್ತಾರೆ. ನಾನು 18ನೇ ವಾರ್ಡಿನ ಸದಸ್ಯ. ಈ ವಾರ್ಡ್ನಲ್ಲಿ 2 ಅಂಗನವಾಡಿಗಳಿವೆ, ಒಂದು ಸರ್ಕಾರಿ ಕಟ್ಟಡದಲ್ಲೇ ಇದೆ. 2013ನೇ ಸಾಲಿನಲ್ಲಿ ನಾನು ಜೆಸಿ ಸಂಸ್ಥೆ ವತಿಯಿಂದ ಸುಮಾರು 12 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿ ಅಂಗನವಾಡಿಗೆ ಸ್ವಂತ ಕಟ್ಟಡ ಕಟ್ಟಿಸಿಕೊಟ್ಟಿದ್ದೆವು. ಆನಂದನಗರದ ಅಂಗನವಾಡಿಗೆ ಸ್ವಂತ ಕಟ್ಟಡ ಇಲ್ಲ, ಅದರಿಂದ ಮಾಲೀಕರ ಬಳಿ ಮಾತನಾಡಿ ಇದನ್ನ ನಾನೇ ಬಾಡಿಗೆಗೆ ಕೊಡಿಸಿದ್ದೆ. ಆದರೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಕಟ್ಟಡದ ಬಾಡಿಗೆಯನ್ನ 8 ತಿಂಗಳಿನಿಂದ ಕಟ್ಟಿಲ್ಲವೆಂದು ಪುರಸಭಾ ಸದಸ್ಯ ಬಲಮುರಿ ಶ್ರೀನಿವಾಸ್ ತಿಳಿಸಿದ್ರು. ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಅಂಗನವಾಡಿ ಶಾಲೆಗಳು ಏನಿದೆ 23ನೇ ವಾರ್ಡಲ್ಲಿ 18ನೇ ವಾರ್ಡಲ್ಲಿ ಏನು ಕುಂದುಕೊರತೆ ಇದ್ರೂ ನಾನು ಸದಸ್ಯರು ಅಂತ ಪಕ್ಕಕ್ಕಿಟ್ಬಿಟ್ಟು ಅದು ಅವ್ರಿಗೇನು ಬೇಕೋ ನಾನು ಸೌಲಭ್ಯ ಮಾಡ್ತೀನಿ. 2013ನೇ ಸಾಲಿನಲ್ಲಿ JCI ವತಿಯಿಂದ ನಾನು ಅಂಗನವಾಡಿ ಸ್ಕೂಲೇ ಕಟ್ಸಿಕೊಟ್ಟಿದ್ದೀನಿ. ಸುಮಾರು 7.5 ಲಕ್ಷದಿಂದ 8 ಲಕ್ಷ ರೂಪಾಯಿ ಕಟ್ಟಡ ಆಗುತ್ತೆ, ಮತ್ತು ನಿವೇಶನ ಸೇರಿ ಸುಮಾರು 12 ಲಕ್ಷ ರೂಪಾಯಿ ಅಷ್ಟು ವೆಚ್ಚ ಆಗುವಂಥ ಒಂದು ಕಟ್ಟಡ ಕಟ್ಕೊಟ್ಟು ಇಲಾಖೆಗೆ ನಾನು ಸಪೋರ್ಟ್ ಮಾಡಿದರೆ ಇವತ್ತು ನನ್ನ ಅಂಗನವಾಡಿ ವ್ಯಾಪ್ತಿಯಲ್ಲಿ
ವ್ಯಾಪ್ತಿಯಲ್ಲೇ, ನನ್ನ ಒಂದು ವಾರ್ಡಿನ ವ್ಯಾಪ್ತಿಯಲ್ಲೇ ಅಂಗನವಾಡಿ ಶಾಲೆಗೆ ಬಾಡಿಗೆ ಕೊಡದಿರೋ ಈ ಥರ ಬೀಗ ಹಾಕ್ತಾರೆ. ಮತ್ತು ಇಲ್ಲಿ ಶಿಕ್ಷಕಿ ನಾಗರತ್ನ ಅಂತಿದ್ದಾರೆ, ಅವ್ರು ಯಾವುದೇ ಒಂದು ಪೋಷಕರ ಸಭೆ ನಡೆಸಲ್ಲ, ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಭೆಗಳು ನಡೆಸೋದಿಲ್ಲ, ಮತ್ತು ಸದಸ್ಯರನ್ನು ಆಹ್ವಾನ ಮಾಡೋದಿಲ್ಲ, ಎಲ್ಲ ಬೇಜವಾಬ್ದಾರಿ ತನದಿಂದ ಇದು ಮಾಡ್ತಾರೆ. ಬೆಳಗ್ಗೆನೆ 10 ಗಂಟೆನೆ ಅಡಿಕೆಯಲ್ಲೇ ಹಾಕ್ಕೊಂಡು ಶಾಲೆಗೆ ಬರ್ತಾರೆ, ಒಂಥರ ಶಾಲೆ ಶಿಕ್ಷಕಿಯಾಗೇ ಇರೋದಿಲ್ಲ. ಅವ್ರು ಯಾರ್ಯಾರನ್ನ ರಿಲೇಷನ್ಸ್ನೆಲ್ಲ ಕರ್ಕೊಂಬಂದು ಇಲ್ಲೇ ಅಡುಗೆ ಮಾಡ್ಕೊಂಡು ಅಡುಗೆ ತಿನ್ಕೊಂಡು ಹೋಗೋವಂಥ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಇಲ್ಲಾದಷ್ಟು ಕ್ರಮ ತಗೊಳ್ರಿ ಅಂತ ನಾನು ಇಲಾಖೆಗೆ ಹೇಳಿದೆ, ಇಲಾಖೆ ಯಾವುದೇ ರೀತಿ ಸ್ಪಂದಿಸಲ್ಲ. ಸಿಡಿಪಿ ಹೋಗಿ ಸರ್ಕಾರದ ಯೋಜನೆಯನ್ನ ಜನರಿಗೆ ತಲುಪಿಸುವ ಸರ್ಕಾರಿ ಇಲಾಖೆಗಳು, ಅಂಗನವಾಡಿ ಕೇಂದ್ರಗಳ ಬೇಜವಾಬ್ದಾರಿತನದಿಂದ ಮಕ್ಕಳು, ಕಿಶೋರಿಯರು, ಗರ್ಭಿಣಿಯರು, ಬಾಣಂತಿಯರಿಗೆ ಸಿಗಬೇಕಾದ ಸೌಲಭ್ಯಗಳು ಅಪೂರ್ಣವಾಗಿವೆ. ಇನ್ನು ಇಲ್ಲಿನ ಶಿಕ್ಷಕಿಯರು, ಮೇಲ್ವಿಚಾರಕಿಯರು ಬೇಜವಾಬ್ದಾರಿತನ ತೋರಿದರೆ ಇಂತಹ ಅಂಗನವಾಡಿಗಳಿದ್ದು ಪ್ರಯೋಜನವೇನು? ಸರ್ಕಾರದ ಯೋಜನೆಗಳ ಸಾರ್ಥಕತೆ ಏನು ಎಂಬುದು ಪ್ರತಿಯೊಬ್ಬ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ಸಂಘದ ಆಶ್ರಯದಲ್ಲಿ ನಡೆದ ಕರಾಟೆ ಪರೀಕ್ಷೆಯಲ್ಲಿ 70 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ಸಂಘದ ವೇದಿಕೆಯಲ್ಲಿ ಕರಾಟೆ ಪರೀಕ್ಷೆ ನಡೆಯಿತು. ಈ ಕರಾಟೆ ಪರೀಕ್ಷೆಯಲ್ಲಿ ಸುಮಾರು 70 ಹೆಚ್ಚು ಕರಾಟೆ ತರಬೇತಿಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಕ್ಕಳು ಕರಾಟೆ ಕಲಿಕೆಯಿಂದ ಅವರ ದೈಹಿಕ ಬೆಳವಣಿಗೆ, ಆತ್ಮರಕ್ಷಣೆ ಕಾಪಾಡಿಕೊಳ್ಳುವ ಜೊತೆಗೆ ಸಿಇಟಿಯಲ್ಲಿ ಮೀಸಲಾತಿ, ಪೊಲೀಸ್ ಹಾಗೂ ಮಿಲಿಟರಿಯಲ್ಲಿ ಉದ್ಯೋಗ ಅವಕಾಶ ದೊರಕಲಿದೆ ಎಂದು ಕರ್ನಾಟಕ ಕರಾಟೆ ಅಸೋಸಿಯೇಷನ್ ಕಾರ್ಯದರ್ಶಿ ದೊರೆಚಿನ್ನಪ್ಪ ಹೇಳಿದರು. ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತಿರುವ ಕರಾಟೆ ತರಬೇತಿಯು ವಾರದಲ್ಲಿ 2 ದಿನಗಳು ನಡೆಯಲಿದೆ. ಶನಿವಾರ ಹಾಗೂ ಭಾನುವಾರ ತರಬೇತಿ ನಡೆಯಲಿದ್ದು, ಮಕ್ಕಳು ಇದರ ಉಪಯೋಗ ಪಡೆಯಿರಿ ಎಂದು ಸಲಹೆ ನೀಡಿದ ಅವರು, ಇತ್ತೀಚೆಗೆ ಬೆಂಗಳೂರಿನ ಕೋರಮಂಗಲದ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಚಿಕ್ಕನಾಯಕನಹಳ್ಳಿ, ಟಿಪಟೂರು, ತುರುವೇಕೆರೆ ಮಕ್ಕಳು ಭಾಗವಹಿಸಿ 8 ಚಿನ್ನ 15 ಬೆಳ್ಳಿ ಪದಕವನ್ನ ಪಡೆದಿರುವುದು ಶ್ಲಾಘನೀಯವಾದದ್ದು ಎಂದರು. ಈ ಸಂದರ್ಭದಲ್ಲಿ ದೇವಿ ಕರಾಟೆ ಸಂಸ್ಥಾಪಕರಾದ ಎಂಎಸ್ ಶ್ರೀಕಾಂತ್, ತರಬೇತುದಾರರಾದ ಟಿಎಂ ದರ್ಶನ್, ಮನೋಜ್ ಕುಮಾರ್, ಕಿಡ್ಸ್ ಶಾಲೆಯ ಕಾರ್ಯದರ್ಶಿ ಜಾಕಿರ್ ಹುಸೇನ್, ಕನ್ನಡ ಸಂಘದ ಅಧ್ಯಕ್ಷ ಸಿಬಿ ರೇಣುಕಾಸ್ವಾಮಿ, ಕಾರ್ಯದರ್ಶಿ ಕೆಜೆ ಕೃಷ್ಣೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.